ಕುರುಡ ಕಲಾಕಾರ ಒಬ್ಬ ಒಳ್ಳೆಯ ಕುಂಬಾರನಿದ್ದ ಅವನು ಸುಂದರ ಪಾತ್ರಗಳನ್ನು ತಯಾರಿಸುತ್ತಿದ್ದ ಆದರೆ ಅವನ ಪಾತ್ರಗಳಿಗೆ ಒಳ್ಳೆಯ ಆದಾಯವಿರಲಿಲ್ಲ ಈ ಕಾರಣದಿಂದ ಅವನ ಮನೆಯ ಖರ್ಚು ನೀಗಿಸಲು ಆಗುತ್ತಿರಲಿಲ್ಲ ಒಂದು ದಿನ ರಾಘವ್ ತನ್ನ ಹೆಂಡತಿಗೆ ಹೇಳುತ್ತಾನೆ ನನಗನ್ಸುತ್ತೆ ಈ ಕುಂಬಾರಕೆನ ಬಿಟ್ಟು ನಾನು ಬೇರೆ ಕೆಲಸ ಹುಡುಕೋದು ಒಳ್ಳೆದು ಅಂತ ಅವನ ಹೆಂಡತಿ ಯಾವುದೇ ಉತ್ತರವನ್ನ ನೀಡೋದಿಲ್ಲ ಅವಳು ಸುಮ್ಮನಾಗಿ ಬಿಡುತ್ತಾಳೆ ರಾಘವ್ ಹೇಳುತ್ತಾನೆ ಸರಿ ನನಗೆ ನಿಮ್ಮ ಮೌನ ಅರ್ಥ ಆಯ್ತು ರಾಘವನ ಹೆಂಡತಿ ಏಕೆ ಉತ್ತರ ನೀಡೋದಿಲ್ಲ ಎಂದರೆ ಅವಳು ಕೂಡ ಏನು ಯೋಚಿಸುತ್ತಿದ್ದಳು ಎಂದರೆ ಈ ಪಾತ್ರೆಗಳಿಂದ ಮನೆ ಯಾವುದೇ ಖರ್ಚು ನಡೆಯೋದಿಲ್ಲವೆಂದು ರಾಘವ್ ಹಾಗೂ ಅವನ ಪತ್ನಿ ರಾತ್ರಿ ಮಲಗಿದ್ದರು ಆದರೆ ರಾಘವನಿಗೆ ನಿದ್ದೆ ಬಂದಿರಲಿಲ್ಲ ಅವನ ಕಣ್ಣಿನಿಂದ ಅಶ್ರು ಬೀಳುತ್ತಿತ್ತು ಅವನ ಕಲೆ ಎಂದರೆ ಅವನಿಗೆ ತುಂಬಾ ಇಷ್ಟವಿತ್ತು ಅವನಿಗೆ ಮನಸಿರಲಿಲ್ಲ ಈ ಕೆಲಸವನ್ನು ಬಿಡಬೇಕೆಂದು ಅವನಿಗೆ ಅನಿವಾರ್ಯವಿತ್ತು ಏಕೆಂದರೆ ಅವನ ಮನೆಯ ಖರ್ಚು ನಡೆಯುತ್ತಿರಲಿಲ್ಲ ಮರುದಿನ ತನ್ನ ಹೆಂಡತಿಗೆ ಹೇಳುತ್ತಾನೆ ಮೇಘನಾ ನಾನು ಕೆಲಸ ಹುಡುಕಕ್ಕೆ ಹೋಗ್ತೀನಿ ಮೇಘನಾ ಹೇಳುತ್ತಾಳೆ ಆಯ್ತುರಿ ನೀವು ಹೋಗ್ ಬನ್ನಿ ಆಲ್ ದ ಬೆಸ್ಟ್ ರಾಘವನಿಗೆ ತಿಳಿದಿರಲಿಲ್ಲ ಅವನ ಜೊತೆಗೆ ಏನಾಗಬಹುದೆಂದು ಅವನು ಕೆಲಸದ ಚಿಂತೆಯಲ್ಲಿ ಮಗ್ನನಾಗಿ ರಸ್ತೆಯನ್ನು ದಾಟುತ್ತಿರುವಾಗ ಆವಾಗಲೇ ರಾಘವನಿಗೆ ಒಂದು ಕಾರಿನಿಂದ ಅಪಘಾತವಾಗುತ್ತದೆ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತದೆ ಅಷ್ಟರಲ್ಲಿ ಮೇಘನಾ ಕೂಡ ಬರುತ್ತಾಳೆ ಮೇಘನಾ ಡಾಕ್ಟರ್ಗೆ ಹೇಳುತ್ತಾಳೆ ಏನಾಯ್ತು ಡಾಕ್ಟರ್ ರಾಘವನ ಪರಿಸ್ಥಿತಿ ಹೇಗಿದೆ ಡಾಕ್ಟರ್ ಹೇಳುತ್ತಾನೆ ನಾವು ಬಹಳ ಕಷ್ಟಪಟ್ಟು ಅವರ ಜೀವನ ಉಳಿಸಿದೀವಿ ಅವರ ಜೀವಕ್ಕೇನೀಗ ಅಪಾಯ ಇಲ್ಲ ಆದರೆ ಅವರ ಕಣ್ಣಿನ ದೃಷ್ಟಿನ ಅವರು ಕಳ್ಕೊಂಡಿದ್ದಾರೆ ಮೇಘನಾಳಿಗೆ ಭೂಮಿ ಬಿರಿದಂತಾಗುತ್ತದೆ ಅವಳು ಅಳುತ್ತಾ ಹೇಳುತ್ತಾಳೆ ಇದು ಏನು ಹೇಳ್ತಾ ಇದ್ದೀರಿ ಡಾಕ್ಟರ್ ಏನು ಬೇರೆ ದಾರಿ ಇಲ್ವಾ ರಾಘವನ ಕಣ್ಣು ಮತ್ತೆ ಕಾಣಕ್ಕೆ ಡಾಕ್ಟರ್ ಹೇಳುತ್ತಾರೆ ದಾರಿ ಏನೋ ಇದೆ ಆದ್ರೆ ಅದಕ್ಕೆ 7 ಲಕ್ಷ ಖರ್ಚಾಗುತ್ತೆ ಮೇಘನಾ ಯೋಚಿಸುತ್ತಾಳೆ ನಮ್ಮ ಹತ್ರ ಎಷ್ಟು ದುಡ್ಡಿಲ್ಲ ಈಗ ನಾನೇನ್ ಮಾಡ್ಲಿ ಅವಳು ತನ್ನ ಸ್ನೇಹಿತರಿಂದ ಸಹಾಯ ಪಡೆಯಲು ಯೋಚಿಸುತ್ತಾಳೆ ಹಾಗೂ ಕರೆ ಮಾಡುತ್ತಾಳೆ ನನಗೆ 7 ಲಕ್ಷದ ಅವಶ್ಯಕತೆ ಇದೆ ನೀನು ಸಹಾಯ ಮಾಡ್ತೀಯಾ ಆದರೆ ಅವಳಿಗೆ ಇಷ್ಟೊಂದು ದುಡ್ಡನ್ನು ಯಾರು ಕೊಡಲು ಸಿದ್ಧರಿರಲಿಲ್ಲ ಅವಳು ತುಂಬಾ ಉದಾಸಗೊಳ್ಳುತ್ತಾಳೆ ಹಾಗೂ ರಾಘವನನ್ನ ಮನೆಗೆ ಕರೆದುಕೊಂಡು ಬರ್ತಾಳೆ ರಾಘವ್ ಯಾವಾಗಲೂ ದುಃಖದಿಂದಿರ್ತಿದ್ದ ಅವನಿಗೆ ನಡೆದಾಡಲು ಕೂಡ ಕಷ್ಟವಾಗುತ್ತಿತ್ತು ಅವನು ಯಾವಾಗ ನಡೆಯಲು ಪ್ರಯತ್ನಿಸುತ್ತಿದ್ದನೋ ಯಾವುದಾದರೂ ವಸ್ತುವಿಗೆ ಗುದ್ದಿ ಬಿದ್ದು ಬಿಡುತ್ತಿದ್ದ ಹೀಗೆ ದಿನಗಳು ಕಳೆದವು ಮೇಘನ ಮನೆ ನಡೆಸಲು ಅವರಿಬ್ಬರ ಖರ್ಚನ್ನ ತೆಗೆಯಲು ಒಂದು ಹೋಟೆಲಿನಲ್ಲಿ ಕೆಲಸಕ್ಕೆ ಸೇರಿದಳು ಇತ್ತ ರಾಘವ್ ಒಮ್ಮೆ ಪಾತ್ರೆಯನ್ನ ತಯಾರಿಸಲು ಪ್ರಯತ್ನಿಸಿದ ಏಕೆಂದರೆ ಅವನ ಕೆಲಸದ ಮೇಲೆ ತುಂಬಾ ಪ್ರೀತಿ ಇತ್ತು ಅವನಿಗೆ ತನ್ನ ಕೆಲಸ ಬಿಟ್ಟು ಇರಲು ಸಾಧ್ಯವಿರಲಿಲ್ಲ ಆದರೆ ಅವನು ತುಂಬಾ ದುಃಖಗೊಳ್ಳುತ್ತಾನೆ ಇದನ್ನ ಯೋಚಿಸಿ ಕೆಲಸವನ್ನ ಬಿಟ್ಟು ಬಿಡುತ್ತಾನೆ ಮರುದಿನ ಅವನು ತನ್ನ ಕಾರ್ಯಸ್ಥಳದಲ್ಲಿ ಕುಳಿತುಕೊಳ್ಳುತ್ತಾನೆ ಹಾಗೂ ಪಾತ್ರೆಗಳನ್ನ ಮಾಡಲು ಪ್ರಯತ್ನಿಸುತ್ತಾನೆ ಅವನು ಸುಂದರ ಪಾತ್ರೆಗಳನ್ನ ಮಾಡಿ ಇಡುತ್ತಾನೆ ಯಾವಾಗ ಮೇಘನ ಮನೆಗೆ ಬರುತ್ತಾಳೆ ಇದೆಲ್ಲವನ್ನ ನೋಡಿ ತಂಗಾಗುತ್ತಾಳೆ ಹಾಗೂ ರಾಘವ್ಗೆ ಹೇಳುತ್ತಾಳೆ ರಾಘವ್ ಈ ಪಾತ್ರೆಗಳನ್ನ ನೀವು ಮಾಡಿದ್ರ ರಾಘವ್ ಹೇಳುತ್ತಾನೆ ಹೌದು ನಾನೇ ಮಾಡಿದ್ದು ಮೇಘನ ತುಂಬಾ ಖುಷಿಗೊಳ್ಳುತ್ತಾಳೆ ಹಾಗೂ ಹೇಳುತ್ತಾಳೆ ನಿಮ್ಗೆ ಕಣ್ಣು ಕಾಣಿಸ್ತಾ ಇದ್ರು ಕೂಡ ಇಷ್ಟು ಒಳ್ಳೆ ಪಾತ್ರೆಗಳನ್ನ ಮಾಡಿದಿರಾ ಒಮ್ಮೆ ರಾಘವ್ ನ್ಯೂಸ್ ಕೇಳುತ್ತಿರುತ್ತಾನೆ ಅದರಲ್ಲಿ ಕುಂಬಾರರ ಸ್ಪರ್ಧೆಯ ಬಗ್ಗೆ ವಿಷಯವಿರುತ್ತದೆ ಆ ಸ್ಪರ್ಧೆಯಲ್ಲಿ ಗೆದ್ದವರಿಗೆ 7 ಲಕ್ಷದ ಬಹುಮಾನವನ್ನ ನೀಡುವ ಘೋಷಣೆ ಮಾಡುತ್ತಾರೆ ಅವನು ತುಂಬಾ ಖುಷಿಗೊಳ್ಳುತ್ತಾನೆ ಹಾಗೂ ಯೋಚಿಸುತ್ತಾನೆ ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀನಿ ಮತ್ತು ಅವನು ದುಃಖಿತಗೊಳ್ಳುತ್ತಾನೆ ನನಗೆ ದೃಷ್ಟಿನೇ ಇಲ್ಲ ಮತ್ತೆ ನಾನು ಅದನ್ನ ಹೇಗೆ ತಯಾರಿಸಲಿ ನನ್ನ ಕೈಲಿ ಸಾಧ್ಯ ಇಲ್ಲ
ಇದನ್ನು ಯೋಚಿಸಿ ಸೋಲನ್ನೊಪ್ಪಿಕೊಂಡು ಕುಳಿತುಕೊಂಡು ಬಿಡುತ್ತಾನೆ. ಮೇಘನಾ ಹೇಳುತ್ತಾಳೆ, ಕಣ್ ಕಾಣಿಸ್ತೆ ಇಷ್ಟು ಒಳ್ಳೆ ಪಾತ್ರಗಳನ್ನ ಮಾಡ್ತಾ ಇದ್ದೀರಾ, ನೀವು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ರಾಘವ್, ಭರವಸೆ ಇದೆ ನೀವೇ ಗೆಲ್ಲೋದು ಅಂತ. ರಾಘವ್ ಮೇಘನಾಳಿಗೆ ಹೇಳುತ್ತಾನೆ, ನನ್ನ ಕಣ್ಣೇ ಕಾಣೋದಿಲ್ಲ, ಮತ್ ನಾನು ಹೇಗೆ ಗೆಲ್ಲೋಕ್ ಸಾಧ್ಯ. ಮೇಘನಾ ಹೇಳುತ್ತಾಳೆ, ಒಂದ್ಸಲ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿದೆ. ರಾಘವ್ ಒಪ್ಪಿಕೊಳ್ಳುತ್ತಾನೆ ಹಾಗೂ ಆ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾನೆ. ಅವನು ಪಾತ್ರಗಳನ್ನು ಮಾಡಲು ಪ್ರಾಕ್ಟೀಸ್ ಮಾಡುತ್ತಾನೆ. ಹಗಲು ರಾತ್ರಿ ಎನ್ನದೆ ಅವನು ಸುಂದರವಾದ ಪಾತ್ರಗಳನ್ನ ತಯಾರಿಸಿ ಇಡುತ್ತಾನೆ. ಸ್ಪರ್ಧೆಯಲ್ಲಿ ಎಲ್ಲರ ಪಾತ್ರಗಳನ್ನ ತೋರಿಸುತ್ತಾರೋ ಅದರಲ್ಲಿ ಸುಂದರ ಪಾತ್ರಗಳು ರಾಘವನದ್ದಾಗಿರುತ್ತದೆ. ಅವನು ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸುತ್ತಾನೆ. ಆ ಸ್ಪರ್ಧೆಯಲ್ಲಿ ರಮನ್ ಎಂಬ ವ್ಯಕ್ತಿ ಎರಡನೇ ಸ್ಥಾನ ಗಳಿಸುತ್ತಾನೆ. ರಮನ್ ಇದನ್ನೆಲ್ಲ ನೋಡಿ ಸಿಟ್ಟಿನಿಂದ ಹೇಳುತ್ತಾನೆ, ಇದು ತುಂಬಾ ದೊಡ್ಡ ಅನ್ಯಾಯ, ಒಬ್ಬ ದೃಷ್ಟಿ ಇಲ್ದವನು ಇದನ್ನೆಲ್ಲ ತಯಾರಿಸೋದಕ್ಕೆ ಹೇಗ್ ಸಾಧ್ಯ, ಖಂಡಿತ ಅದರಲ್ಲೇನೋ ಮೋಸ ಅಡಗಿದೆ. ಮೊದಲನೇ ಬಹುಮಾನ ನನ್ಗೆ ಸಿಗ್ಬೇಕು. ಇದನ್ನೆಲ್ಲ ಇವನೇ ತಯಾರಿಸಿದ್ರೆ ಈಗ ಮತ್ತೆ ಎಲ್ಲರ ಮುಂದೆ ಅವನು ಇಲ್ಲೇ ತಯಾರಿಸಬೇಕು. ರಾಘವ್ ಅವನ ಮಾತಿಗೆ ಒಪ್ಪಿಕೊಳ್ಳುತ್ತಾನೆ ಹಾಗೂ ಹೇಳುತ್ತಾನೆ, ಸರಿ, ನೀವು ನನಗೆ ಬೇಕಿರೋ ವಸ್ತುಗಳನ್ನೆಲ್ಲ ತಂದ್ಕೊಟ್ರೆ ನಾನು ಇಲ್ಲೇ ಎಲ್ರ ಮುಂದೆ ಇದನ್ನ ಮಾಡಿ ತೋರಿಸ್ತೀನಿ. ರಾಘವ್ ಅಲ್ಲಿಯೇ ತುಂಬಾ ಸುಂದರ ಪಾತ್ರಗಳನ್ನ ಮಾಡುತ್ತಾನೆ. ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಗೊಳ್ಳುತ್ತಾರೆ. ರಮನ್ ತನ್ನ ಮಾತಿನಿಂದ ನಾಚಿಕೆಗೊಳ್ಳುತ್ತಾನೆ ಹಾಗೂ ಹೇಳುತ್ತಾನೆ, ನನ್ನನ್ನು ಕ್ಷಮಿಸ್ಬಿಡು, ನೀನು ಮೋಸ ಮಾಡಿ ಸ್ಪರ್ಧೆ ಗೆದ್ದೆ ಅಂತ ನಾನು ಅನ್ಕೊಂಡಿದ್ದೆ. ಯಾಕೆಂದ್ರೆ ನನ್ಗೆ ಹಣದ ಅವಶ್ಯಕತೆ ತುಂಬಾ ಇದೆ. ನನ್ನ ತಂದೆಗೆ ಹುಷಾರಿಲ್ಲ, ಆಸ್ಪತ್ರೆನಲ್ಲಿದ್ದಾರೆ, ತಮ್ ಕೊನೆ ಉಸಿರೆಳಿತಾ ಇದ್ದಾರೆ. ಈ ಹಣನ ನಾನು ತಗೊಂಡು ಹೋಗ್ಲಿಲ್ಲ ಅಂದ್ರೆ ಅವ್ರು ಖಂಡಿತ ಸತ್ ಹೋಗ್ತಾರೆ. ರಾಘವ್ ತುಂಬಾ ದಯಾಳು ಮನಸ್ಸಿನವನಾಗಿದ್ದ ರಮನ್ನಿಗೆ ಹೇಳುತ್ತಾನೆ, ನೀವು ಈ ಹಣ ತಗೊಂಡೋಗಿ, ಇದರಿಂದ ನಿಮ್ ತಂದೆಯವ್ರಿಗೆ ಚಿಕಿತ್ಸೆ ಕೊಡ್ಸಿ. ರಮನ್ ಹೇಳುತ್ತಾನೆ, ತುಂಬಾ ಧನ್ಯವಾದ, ನಿಮ್ಮ ಕಲೆಯಷ್ಟೇ ನೀವು ಒಳ್ಳೆ ಮನ್ಸಿರೋ ವ್ಯಕ್ತಿ. ರಮನ್ ಆ ದುಡ್ಡನ್ನ ತೆಗೆದುಕೊಂಡು ಆಸ್ಪತ್ರೆಗೆ ತೆರಳುತ್ತಾನೆ. ಆದರೆ ಅಷ್ಟರಲ್ಲಿ ಸಮಯವಾಗಿ ಬಿಟ್ಟಿರುತ್ತದೆ, ಅವನ ತಂದೆ ತೀರಿಕೊಂಡು ಬಿಟ್ಟಿರುತ್ತಾರೆ. ರಮನ್ ತುಂಬಾ ದುಃಖಿತಗೊಳ್ಳುತ್ತಾನೆ ಹಾಗೂ ಡಾಕ್ಟರ್ಗೆ ಹೇಳುತ್ತಾನೆ, ನೋಡಿ ಡಾಕ್ಟ್ರೆ, ನಾನು ನಮ್ಮ ತಂದೆಯ ಕಣ್ಣುಗಳನ್ನ ಯಾರಿಗಾದ್ರೂ ಕೊಡಬಹುದಾ? ಡಾಕ್ಟರ್ ಹೇಳುತ್ತಾರೆ, ಹಾ ಖಂಡಿತ. ರಮನ್ ರಾಘವನಿಗೆ ಕರೆ ಮಾಡಲು ಡಾಕ್ಟರ್ಗೆ ಹೇಳುತ್ತಾನೆ. ಡಾಕ್ಟರ್ ರಾಘವನಿಗೆ ಕಾಲ್ ಮಾಡಿ ಹೇಳುತ್ತಾರೆ ಅವನಿಗೆ ಒಬ್ಬ ಐ ಡೋನರ್ ಸಿಕ್ಕಿದ್ದಾರೆಂದು, ಅವನು ಯಾವುದೇ ಹಣ ತೆಗೆದುಕೊಳ್ಳುವುದಿಲ್ಲ ಎಂದು. ಇದನ್ನು ಕೇಳಿ ರಾಘವ್ ತುಂಬಾ ಖುಷಿಗೊಳ್ಳುತ್ತಾನೆ ಹಾಗೂ ತನ್ನ ಪತ್ನಿಯೊಂದಿಗೆ ಆಸ್ಪತ್ರೆಗೆ ತೆರಳುತ್ತಾನೆ. ಆಪರೇಷನ್ ನ ನಂತರ ಅವನ ಕಣ್ಣು ಸರಿ ಹೋಗುತ್ತದೆ. ಅವನು ತುಂಬಾ ಖುಷಿಗೊಳ್ಳುತ್ತಾನೆ ಹಾಗೂ ತನ್ನ ಪತ್ನಿಗೆ ಹೇಳುತ್ತಾನೆ, ಮೇಘನಾ ನಿನ್ನ ನೋಡಬಹುದು. ಅಷ್ಟರಲ್ಲಿ ರಮನ್ ಅಲ್ಲಿಗೆ ಬರುತ್ತಾನೆ ಹಾಗೂ ಹೇಳುತ್ತಾನೆ, ತಗೊಳ್ಳಿ ನಿಮ್ಮ ಹಣನ. ರಾಘವ್ ರಮನ್ನಿಗೆ ಹೇಳುತ್ತಾನೆ, ಆದ್ರೆ ನಿಮ್ಗೆ ಈ ಹಣದ ಅವಶ್ಯಕತೆ ಇದೆ ಅಲ್ವಾ, ನಿಮ್ ತಂದೆ ಚಿಕಿತ್ಸೆಗೋಸ್ಕರ. ರಮನ್ ಹೇಳುತ್ತಾನೆ, ಹಾ ಅವಶ್ಯಕತೆ ಏನೋ ಇತ್ತು, ಆದ್ರೆ ನಾನು ತಲುಪೋದು ತಡ ಆಗಿತ್ತು. ಅಷ್ಟರಲ್ಲಿ ನಮ್ ತಂದೆ ಜೀವ ಹೊರಟು ಹೋಗಿತ್ತು, ಆದ್ರೆ ಪರವಾಗಿಲ್ಲ, ಅವ್ರ ಕಣ್ಣುಗಳು ನಿನ್ನ ಹತ್ರ ಇದೆಯಲ್ಲ. ರಾಘವ ಇದನ್ನೆಲ್ಲ ನೋಡಿ ತುಂಬಾ ದುಃಖಿತಗೊಳ್ಳುತ್ತಾನೆ ಹಾಗೂ ಹೇಳುತ್ತಾನೆ, ಧನ್ಯವಾದಗಳು. ರಮನ್ ಹೇಳುತ್ತಾನೆ, ಇದರಲ್ಲಿ ಧನ್ಯವಾದ ಹೇಳೋಕೆ ಏನಿದೆ, ಮೊದಲು ನೀವು ನನಗ್ ಸಹಾಯ ಮಾಡಿದ್ರಿ, ಆದ್ರಿಂದ ನಾನ್ ನಿಮ್ಗೆ ಇಷ್ಟು ಮಾಡಿದ್ರೆ ಹೇಗೆ? ರಾಘವನಿಗೆ ಈಗ ಕಾಣುತ್ತಿತ್ತು ಅವನು ಈಗ ಕುಂಬಾರಿಕೆಯನ್ನ ಚೆನ್ನಾಗಿ ಮಾಡುತ್ತಿದ್ದ. ಅದೇ ಮೇಘನ ಹೋಟೆಲ್ ನಲ್ಲಿ ಕೆಲಸ ಮಾಡುತ್ತಿದ್ದಳು. ಇಬ್ಬರು ಸೇರಿ ಮನೆಯನ್ನ ನಡೆಸುತ್ತಿದ್ದರು ಹಾಗೂ ಖುಷಿ ಖುಷಿಯಾಗಿ ಇರಲಾರಂಭಿಸಿದರು. ನಮ್ಮ ಇಂತಹ ಕಥೆಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನ ಒತ್ತಿ. ನಿಮ್ಮಿಂದ ಯಾವುದೇ ಕತೆ ಮಿಸ್ ಆಗದಿರ್ಲಿ. ಮತ್ತೆ ಸಿಗೋಣ ಮುಂದಿನ ಕಥೆಯಲ್ಲಿ. ಬಾಯ್ ಬಾಯ್.